ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರ, ನಾನು ನಿಮ್ಮ ಎಂ ಆಯೋಜ ಮನಪ್ಪ ಜ್ಯೋತ ಅವರು. ಈ ದಿನ ಸ್ವಲ್ಪ PDO ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳ ಮತ್ತು ಪಂಚಾಯತ್ಗಳ ಬಗ್ಗೆ, ಪಂಚಾಯತ್ನಲ್ಲಿ ಆಯ್ಕೆಯಾದಂಥ, ಪಂಚಾಯತ್ನಲ್ಲಿ ಆಯ್ಕೆಯಾಗುವ ಸದಸ್ಯರ, ಅಧ್ಯಕ್ಷರ, ಉಪಾಧ್ಯಕ್ಷರ ಕುರಿತಾಗಿ ಒಂದಿಷ್ಟು ಮಾತಾಡಬೇಕಂತಾರೆ. ಸ್ವಲ್ಪ ಏನೋ ನ್ಯೂಸಲ್ಲಿ ಬರ್ತಾಯಿತ್ತು ಇಲ್ಲ. ಮತ್ತು ಈಗ ಒಂದು ನಾವು ನೆನ್ಪಿಡ್ಕೋಬೇಕಿಲ್ಲ, PDO ಅಂದರೆ ಏನಪ್ಪಾ ಅಂತೇಳಿ ಹಳ್ಳಿಗಳಲ್ಲಿ ಹೋಗಿ ಕೇಳಿದ್ರೆ ನೀವು ಜನಸಾಮಾನ್ಯರನ್ನ, ಈ ಅವ್ರೇನು ರೀ ದುಡ್ಡು ರಗಡೆ ಬರ್ತದೆ, ಅವ್ರೇನು ಕಡಿಮೆ ಅದ, ಸಿಕ್ಕಂಗೆ ತಿಂತಾರೀ ಅಂತ ಹೇಳ್ತಾರೆ, ಭಾಳಷ್ಟು ಮಾಡ್ಕೊಂಡಾರ ರೀ ಅಂತ ಹೇಳ್ತಾರೆ. ಯಾರೋ ಕಾರ್ ಗಡಿ ಮಾಡ್ಕೊಂಡಿದ್ದಾರೆ, ಮನಿ ಮಾಡ್ಕೊಂಡಿದ್ದಾರೆ, ಚೈನಾಗ ಅದಾರೆ ರೀ, ಅವ್ರಿಗೇನು ಕಡಿಮೆ ರೀ ಅಂತಾರೆ. ಸರಿ, ನಾ ಅದೇ ಸುಳ್ಳೇನಲ್ಲ, ಎಲ್ಲ PDOಗಳು ಅವರ ಅಂತ ಅನ್ನುವಷ್ಟು ಮಟ್ಟಿಗೆ ಅದ ಇವತ್ತು. ಯಾಕಂತಂದರೆ ಅಲ್ಲಿ PDOಗಳು ಏನು ವ್ಯವಹಾರ ಇದ್ದರು, ಸರ್ಕಾರದ ಪ್ರತಿನಿಧಿ ಇರೋದರಿಂದ ಅವರು ಅದಕ್ಕೆ ಜವಾಬ್ದಾರಿ ಇರ್ತಾರೆ, ಆರ್ಥಿಕ ವ್ಯವಹಾರಗಳಿಗೆ ಅವ್ಯವಹಾರ ಆಗಬಾರದು ಅಂತೇಳಿ ಅವ್ರು ಇಟ್ಟಿರ್ತಾರಲ್ಲ, ಪಾರದರ್ಶಕವಾಗಿ ಆಡಳಿತ ಬರಲಿ ಅಂತ ಸರ್ಕಾರ ಇಟ್ಟದ. ಬಟ್ ದುರಂತ ಏನಾಗಿದೆಪ್ಪ ಅಂದರೆ ಇಲ್ಲೇ ಆ ಪಾರದರ್ಶಕತೆಯಲ್ಲಿ ಏನಂದರೆ ಅಪಾರದರ್ಶಕತೆ ಸೇರಿಕೊಂಡು ಎಲ್ಲ ಬ್ಲಾಕ್, ನಿಮಗೇನು ಕಾಣೋದಿಲ್ಲ ಇಲ್ಲಿ. ಯಾಕೆ ಕಾಣೋದಿಲ್ಲಪ್ಪ ಅಂತಂದರೆ ಇವತ್ತಿನ ಎಲ್ಲ ವ್ಯವಹಾರ ಅವ್ರು ಮಾಡೋದ್ರಿಂದಾಗೆ ಈ ಎಲ್ಲ ಅಲ್ಲಿ ಅವ್ಯವಹಾರಗಳಿಗೆ ಇವರೇ ಕಾರಣಪ್ಪ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳು ಅಂತ ಪಂಚಾಯತ್ನಲ್ಲಿ ಅಭಿವೃದ್ಧಿ ಮಾಡುವಂಥವ್ರು ಮತ್ತು ಇವ್ರ ಮೇಲೆ ಇದ್ದಂಥ CEOಗಳು ಇವರು ಕಾರಣರು, ಇವರೆಲ್ಲ ದುಡ್ಡು ಹೊಡಿತಾರೆ, ಸರ್ಕಾರದಿಂದ ಬಂದಂಥ ಎಲ್ಲ ದುಡ್ಡು ನೀವು ಗುಳುಮ್ ಮಾಡ್ತಾರೆ. ಇದರಲ್ಲಿ ಏನಿಲ್ಲ ಅಂದ್ರೆ 50-60-70-80% ಹೀಗೆಲ್ಲ ಮಾತಾಡೋರಿದ್ದಾರೆ, ಜನಸಾಮಾನ್ಯ ಮಾತಾಡ್ತಾರೆ. ಮತ್ತು ನಮ್ಮ ಪತ್ರಿಕಾ ರಂಗದಲ್ಲಿ ಸಹಿತ ಒಂದು ಸ್ವಲ್ಪ ನಮ್ಮ ಎಲ್ಲೋ ಭಾಳ ಜನ ಕಡಿಮೆ ರೀ, ಆಫೀಸ್ ಅಡ್ಡಾಡಿ ದುಡ್ಡು ಕೇಳಲಾರದ ಪತ್ರಿಕೆ ನಡೆಸೋರು ಅಥವಾ ಒಂದು ಮೀಡಿಯಾ ನಡೆಸೋರು ಭಾಳ 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 ಕಡಿಮೆ ಅಂದರೂ ಅಡ್ಡಿಲ್ಲ. ಮ್ಯಾಕ್ಸಿಮಮ್ ಎಲ್ಲರೂ ಹೆಚ್ಚು ಕಡಿಮೆ ನಮ್ಮ ಪತ್ರಿಕಾ ರಂಗದ ಮಿತ್ರರು ಸಹಿತ ಈ PDOಗಳಿಗೆ ಬೆನ್ನು ಹತ್ತಾ ಇರ್ತಾರೆ, ಯಾಕಂದರೆ ಅವು ವ್ಯವಹಾರ ನಡೀತಾ ಇರ್ತಾವೆ, ಮತ್ತೆ ನಡೀತಾವೆ, ಮುಂದೆ ಅದನ್ನಂತೂ ತಹಸೀಲ್ದಾರ್ ಬೆನ್ನು ಹತ್ತಾ ಇರ್ತಾರೆ. ಯಾಕಂತಂದ್ರೆ ಇವೆಲ್ಲ ಆರ್ಥಿಕ ಕೇಂದ್ರಗಳಂತ, ಹೀಗಾಗಿ ಅಲ್ಲಿ ಬೆನ್ನು ಹತ್ತೆ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಇಲ್ಲಿ ಅವ್ಯವಹಾರ ನಡೀತಾವೆ ಅಂತ ಹೇಳ್ಬೇಕು ಅಂತೇಳಿ. ಹಂಗೆ ನಮ್ಮ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸ್ಗಳು ಮೊದಲಾದ್ರೆ ಈಗ ಅವ್ರಿಗೂ ಬೆನ್ನು ಹತ್ತಾ ಇರ್ತಾರೆ. ಇವೆಲ್ಲನೂ ಸುತ್ತಮುತ್ತ ನಡೆಯುತ್ತಿರುವಂಥ ವ್ಯವಹಾರಗಳ ಕೇಂದ್ರಗಳೆಲ್ಲ PDO ಆಫೀಸು ಅದಾವೆ, ಇದರೊಳಗೆ ಇನ್ನೂ ಅನೇಕ ಡಿಪಾರ್ಟ್ಮೆಂಟ್ಗಳು ಅದಾವೆ. ಯಾವ ಡಿಪಾರ್ಟ್ಮೆಂಟು ಭ್ರಷ್ಟಾಚಾರದ ಆರೋಪದಿಂದ ಮುಕ್ತಿಲ್ಲ ಇದು ಬಂದಿದ್ದು. ಅದರಲ್ಲೂ ಈಗ ಪಂಚಾಯತ್ ಏನು ರಾಜ್ ಮಾಡಿದರು ನಮ್ಮ ಏನು ಮಧ್ಯಮಂಗದ ನಜೀರ್ ಸಾಬ್ ಅವರು, ಗಾಂಧೀಜಿಯವರು ಭಾಳ ಪ್ರೀತಿ ಅವರು, ನೀರಿನ ಸಾಬೀದು ಕರಿತಾಯಿದ್ರು. ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ರಾಮಕೃಷ್ಣ ಹೆಗಡೆ ಅವರು ಆ ಸಂದರ್ಭದಲ್ಲಿ ಮಾಡಿದರು, ಪಂಚಾಯತ್ ರಾಜ್ ತಂದರು. ಇದನ್ನೇನು ಇದ್ರ ಉದ್ದೇಶ ಏನಿತ್ತಪ್ಪ ಅಂದರೆ ಡಿಸೆಂಟ್ರಲೈಸ್ ಆಫ್ ದ ಸೆಂಟ್ರಲೈಸೇಷನ್ ಆಫ್ ದ ಅಥಾರಿಟಿ ಅಥವಾ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡುವಂಥದ್ದು. ಇದರಿಂದ ಏನೈತಿ, ಮೊದಲು ಏನಾಗಿತ್ತು, ತಹಸೀಲ್ದಾರ ಬಂದು ಬೆಳೆದಿತ್ತು, ತಹಸೀಲ್ದಾರನ್ನ ಹಂಚೋದು ಹರಿದು ಮಾಡೋದು ಅವರ ಮಾಡುವಂಥ ಪ್ರಯತ್ನ ಕೆಲಸ ನಡೀತಾ ಇದ್ದರು. BDO ಇರ್ತಿದ್ರು, ಅದಕ್ಕೆ ಕೈನವರೆಲ್ಲ ಅವ್ರೇನು ಕೊಡ್ತಾರೆ ಇವ್ರು ತೊಗೊಳ್ಬೇಕು ಕಷ್ಟ ಹಿಂಗಿದ್ದು. ಅದು ಬೇಡಪ್ಪ, ಒಂದೇ ಕಡೆ ಕೇಂದ್ರೀಕರಣಾಗಿ ಅವರಷ್ಟು ತಿನ್ನೋದು ಬೇಡ, ಎಲ್ಲರೂ ತಿನ್ನಲಿ ಅನ್ನೋರಂತೆ ಆಯಿತು. ಏನೋ ಮುಂದಿನ ದಿನ ಅದು ತಿನ್ನಬಾರ್ದು, ಪ್ರಾಮಾಣಿಕತೆಯಾಗಿ ಬರಬೇಕು, ಒಳ್ಳೆ ಆಡಳಿತ ಬರಬೇಕು ಅನ್ನೋದು ಪಾಪ ಎಲ್ಲರ ಹಂಬಲ, ನಮ್ಮ ನಜೀರ್ ಸಾಬ್ದಾಗಿರ್ಬೋದು, ಗಾಂಧೀಜಿಯವ್ರದ್ದಾಗಿರ್ಬೋದು, ಇನ್ನುಳಿದವ್ರದ್ದು ಎಲ್ಲರದ್ದು. ಆದರೆ ಇಲ್ಲಿ ಅದೇನು ನಡೆದಿದ್ದು ಏನಪ್ಪ ಅಂತಂದರೆ ಅದರ ಅಪೋಸಿಟ್. ಅದು ಇಲ್ಲಿ ಗ್ರಾಮ ಮಟ್ಟದಲ್ಲಿ ದುಡ್ಡು ಕಳಿಸೋದು, ಅಲ್ಲಿ ಡೆವಲಪ್ಮೆಂಟ್ ಸಲುವಾಗಿ ರೋಡ್ ಡೆವಲಪ್ಮೆಂಟ್ ಇರ್ಬೋದು, ಮನೆಗಳದ್ದಿರ್ಬೋದು, ಹೊಸ ಮತ್ತೊಂದು ಇರ್ಬೋದು, ಅಲ್ಲಿ ಒಂದು ಏನಪ್ಪ ಅಂದರೆ ಡ್ರೈನೇಜ್ ಸಿಸ್ಟಮ್ ಅಂದರೆ ಒಳ ನಮಗೆ ಚರಂಡಿ ವ್ಯವಸ್ಥೆಗಳದ್ದಿರ್ಬೋದು, ಇವುಗಳನ್ನೆಲ್ಲ ಸಣ್ಣ ಪುಟ್ಟು ಮತ್ತು ಬೀದಿ ದೀಪಗಳದ್ದಾಗಿರ್ಬೋದು, ಇವುಗಳಲ್ಲೆಲ್ಲರೂ ಅವ್ರ ಜವಾಬ್ದಾರಿ ಒಪ್ಪಿಸಿ ಮತ್ತು ಅಲ್ಲಿ ಏನಪ್ಪ ಲೋಕಲ್ ಅನೇಕ ಒಂದು ಕೆಲಸಗಳಿಗೂ ಸಹಿತ ಈ ಪಂಚಾಯತಿಯನ್ನು ಉಪಯೋಗ ಮಾಡ್ಕೊಳ್ಳುವಂಥದ್ದು. ಈ ಪಂಚಾಯತಿ ಮೂಲಕ ಅಲ್ಲಿಯ ಹಳ್ಳಿಯ ಜನರ ಅಲ್ಲಿಯ ಜನರನ್ನು ಸದಸ್ಯನಾಗಿ ಮಾಡಿಕೊಂಡು ಅವರಲ್ಲೇ ಒಬ್ಬರನ್ನು ಅಧ್ಯಕ್ಷರೋ ಅಥವಾ ಉಪಾಧ್ಯಕ್ಷರೋ ಮಾಡಿಕೊಂಡು ಆಡಳಿತ ನಡೆಸುವಂಥದ್ದು. ಇವರ ಆಡಳಿತ ನಡೆಸುವಾಗ ಅರ್ಥ ದುಡ್ಡು ಬಂದು ನೋಡ್ರಿ, ದುಡ್ಡು ಬಂದ ಕೂಡಲೇ ಒಂದಿಷ್ಟು ಹೊರಸು ಬುದ್ಧಿ ಬಂದುಬಿಡ್ತದಲ್ಲ, ನನಗೊಂದಿಷ್ಟು ಅನ್ನುವಂಥದ್ದು. ಅದನ್ನು ಎಲ್ಲರೂ ತಿಂದುಕೊಂಡು ಹೋಗಬಾರದು. ಇವುಗಳು ಏನು ಮಾಡಿದಪ್ಪ ಅಂದರೆ ಸರ್ಕಾರ ಇದ್ದು ಅಥವಾ ಅವತ್ತು ಏನು ಒಂದು ಕಾನೂನು ಬರಿತಾ ಇದ್ರು ಪಂಚಾಯತ್ ರಾಜ್ ಬಗ್ಗೆ, ಇಲ್ಲ ಇದಕ್ಕೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹೇಳೋರು ಇವು ಉತ್ತರದಾಯಿ ಇರ್ತಾನೆ, ಯಾಕಂದ್ರೆ ನಾವು ಆಯ್ಕೆ ಮಾಡಿರ್ತೀವಿ, ಏನೋ ತಪ್ಪು ಮಾಡಿದ್ರೆ ನಿಮ್ಗೆ ನಾವು ಹಿಡಿಯಾಗಿ ಬರ್ತದೆ. ಮತ್ತು ಸದಸ್ಯರ ಜೊತೆ ಏನು ಬಡದಾಡಿಸ್ಕೊಳ್ಳೋದು, ಅಧ್ಯಕ್ಷರ ಜೊತೆ ಬಡದಾಡಿಸ್ಕೊಡುವುದಿಲ್ಲ, ಅವ್ರ ಜನಪ್ರತಿನಿಧಿಗಳು ಇರ್ತಾರೆ ಅವ್ರ ಜೊತೆ ಜಾಳ ಕೊಡೋದಿಲ್ಲ, ನಾವು ಇವ್ರನ್ನ ಇಟ್ಟುಬಿಡೋ ಅಂತೇಳಿ PDO ಕೈಯಾಗ ಈ ಅರ್ಥವ್ಯವಸ್ಥೆ ಏನೋ ಡೆವಲಪ್ಮೆಂಟ್ ಖರ್ಚು ಬಂದರೆ ಇವರ ಅದಕ್ಕೆ ಕಾರಣೀಭೂತರು, ಅದೇನು ಅವ್ಯವಹಾರ ನಡೆದ್ರು ಇವರ ಜವಾಬ್ದಾರಿ. ಹೀಗಾಗಿ ಅವ್ರನ್ನ ಒಂದು ಉತ್ತರದಾಯಿ ಅನ್ನುವಂಗೆ ಇಟ್ಟುಬಿಟ್ರು. ಏನೋ ಅಲ್ಲಿ ಅಪರಾಧ ಆದರೂ ತಪ್ಪುಗಳಾದರೂ ಇವರ ಹೊಣೆಗಾರರು, ಅದಕ್ಕೆ ಅಧ್ಯಕ್ಷರು ಜವಾಬ್ದಾರಲ್ಲ, ಸದಸ್ಯರು ಜವಾಬ್ದಾರಲ್ಲ, ಅಲ್ಲಿಯ MLAಗಳು ಇವರು ಭಾಳ ಮಜಾ ಇರ್ತಾರೆ, ಸ್ಥಾನಿಕ MLAಗಳು ಇವರು ತಿಂತವರು
ತಮ್ಮ ಜನರನ್ನು ಆಯ್ಕೆ ಮಾಡಿ ಹಾಕಿಬಿಟ್ಟಿರ್ತಾರೆ. ಅಧ್ಯಕ್ಷರಪ್ಪ ನಮ್ಮ ಘಟಪ್ಪ ನಿಮ್ಮ ಘಟ ಅನ್ನುವಂಗೆ ಅವ್ರು ಪ್ರಚಂದ್ರಾಗೂ ಅವ್ರ ಪರ್ಸೆಂಟೇಜ್ ಇರ್ತಾವಂದರೆ ಹೋಗಿ ಸಹಜವಾಗಿ ನೀವು ಪ್ರೈವೇಟಾಗಿ ನಮ್ಮ ಪಿ ಡಿ ಒಳಗೆ ಕೇಳಿ ಹೇಳ್ತಾರೆ ಯಾರು ಎಷ್ಟು ನೋಡ್ಕೊಂಡು ಅದ್ರಪ್ಪ ಏನು ಮಾಡಿದ್ರು ಅಂತೇಳಿ ಸಿ ಇ ಒಗೆ ಎಟ್ ಮಿಡಿತು ಇವ್ರಿಗೆ ಎಟ್ ಮಿಡಿತು ಅಂತೇಳಿ. ಹೀಗಾಗಿ ಇವತ್ತು ಈ ಪಿ ಡಿ ಒಗಳಂದ್ರೆ ಏನಪ್ಪ ಅಂತಂದ್ರೆ ಇವರು ಭ್ರಷ್ಟತೆಯ ಮೂರ್ತಿಗಳು ಅನ್ನುವಂಗೆ ಆಗಿಬಿಟ್ಟದ ಮತ್ತು ಅವ್ರಿಗೆ ಶಿಕ್ಷೆ ಆಗಿಬಿಡ್ತದೆ ಏನಾದರೂ ಸಹಿತ. ಹೀಗಾಗಿ ಅವರು ನೋಡಿದ್ರು ಇಲ್ಲಿವರೆಗೆ ಪಾಪ ಪಿ ಡಿ ಒಗಳು ಎಷ್ಟು ಅನುಭವಿಸ್ತೀರಿ ಅದರ ಸಲುವಾಗಿ ಒಳ್ಳೊಳ್ಳೆ ಹೊಳ್ಳೆ ನಮ್ಮ ಬಂದು ಹಿಡಿತಾರಲ್ಲಪ್ಪ ಇವರು ಮ್ಯಾಲ್ನಲ್ಲಿ ಹೊಡ್ಕೊಳ್ತಾರೆ ನಮಗೆ ಬರ್ತಾರಲ್ಲ ಇವರು ಅಂಥೇಳಿ ಅವ್ರದ್ದಂಥವ್ರು ಏನು ಮಾಡಿದರು ಇಂಥದ್ದು ಎದುರಿಸೋದು ಹೆಂಗೆ ಅಂತ. ಯಾಕಂದರೆ ನಮ್ಮ ರಾಜ್ಯದಲ್ಲೇ 5,963 ಗ್ರಾಮ ಪಂಚಾಯತ್ಗಳಿದಾವೆ. ಎಷ್ಟ್ರಿ 5,963 ಇದ್ದಾವೆ. ಇದರಲ್ಲೇ ಗ್ರಾಮ ಪಂಚಾಯತ್ ಸದಸ್ಯರು 91,437 ಜನ ಇದ್ದಾರೆ. ಗ್ರಾಮ ಪಂಚಾಯತ್ಗಳಿರುತ್ತೆ ಸದಸ್ಯರು ಟೋಟಲ್ ಕರ್ನಾಟಕದ. ಅದರಲ್ಲಿನ ನಮ್ಮ ಡೆವಲಪ್ಮೆಂಟ್ ಆಫೀಸರ್ಗಳು ಇರೋ ಪಂಚಾಯತ್ಗಳು ಪಿ ಡಿ ಒಗಳು 5,226 ಜನ ಇದ್ದಾರೆ. ಎಷ್ಟ್ರಿ ಇನ್ನೂ ಕಡಿಮೆ ಇದ್ದಾರೆ. ಯಾಕಂದರೆ 5,963 ನಮ್ಮ ಪಂಚಾಯತ್ ಇದ್ದರೆ ಇಲ್ಲಿ 5,226 ಮಂದಿ ಅಷ್ಟು ಪಿ ಡಿ ಒಗಳಿದ್ದಾರೆ. ಮುಂದೆ ಈಗ ಇಲ್ಲಿ ಏನು ಬಂದಿದ್ದ ಸಮಸ್ಯೆ ಅಂದರೆ ಇವರು ಇನ್ನೂ ಕಡಿಮೆ ಇದ್ದಾರೆ. ಆ ಮತ್ತು ಬೇರೆ ಇನ್ನೂ ಅವ್ರಿಗೆಲ್ಲ ನೇಮಿಸ್ಬೇಕು ಅವ್ರನ್ನ. ಆದರೆ ಇಲ್ಲಿ ಬಂದಿದ್ದ ಸಮಸ್ಯೆ ಏನಪ್ಪ ಅಂದರೆ ಎಲ್ಲರೂ ಕಣ್ಣಲ್ಲೂ ಪಿ ಡಿ ಒಗಳು. ಒಂದು ಅಲ್ಲಿಯ ಶಾಸಕರನ್ನು ಸಮಾಧಾನ ಮಾಡ್ಕೋಬೇಕು, ಎರಡನೇದು ಸಿ ಇ ಒನ ಸಮಾಧಾನ ಮಾಡ್ಕೋಬೇಕು, ಆಮೇಲೆ ಅಧ್ಯಕ್ಷನ ಸಮಾಧಾನ ಮಾಡ್ಕೋಬೇಕು, ಸದಸ್ಯನ ಸಮಾಧಾನ ಮಾಡ್ಕೋಬೇಕು, ಇವರೆಲ್ಲರನ್ನೂ ಸಮಾಧಾನ ಮಾಡಿಕೊಂಡು ಸಮಾಧಾನ ಮಾಡೋದಂದ್ರೆ ಏನ್ರಿ ಇಲ್ಲಿ ಬರುವ ಡೆವಲಪ್ಮೆಂಟ್ನ ದುಡ್ಡನ್ನ ಹಂಚ್ಕೊಂಡು ತಿನ್ನುವಂಥದ್ದು ಯಾವ ರೀತಿಯಾಗಿ ಯಾವ ಮೂಲದಿಂದ ಬಂದದ ಅದನ್ನು ಯಾವ ರೀತಿಯಾಗಿ ಹೊಡ್ಕೊಂಡು ತಟ್ಟಾಗೋದು ಮತ್ತು ಲಾಭ ಹೆಂಗೆ ಮಾಡ್ಕೊಳ್ಳೋದು ಅದು ನಂದು ಒಂದು ಪರ್ಸೆಂಟೇಜ್ ಸೇರಿಸ್ಕೊಳ್ಳು ಸರ್. ಮತ್ತು ಎಲ್ಲರಿಗೂ ಕೊಟ್ಟು ಮತ್ತು ಅವ್ಕೊಂಡು ಬೇಕಾರಲ್ಲ ಬೇಡ. ಯಾಕಂದರೆ ಇಲ್ಲಿ ಏನಾಗಿಬಿಟ್ಟದಪ್ಪ ದುರಂತ ಅಂದರೆ ಯಾವ ಗಾಂಧೀಜಿ ಅವ್ರು ಕನಸ್ಕೊಂಡಿದ್ರು ಇಲ್ಲೇ ಅವ್ಯವಹಾರಗಳು ದುರಂತ ನಡೀಬಾರದು, ಜನ ಅಲ್ಲೇ ಡೆವಲಪ್ಮೆಂಟ್ ಅವ್ರು ಮಾಡ್ಕೊಳ್ತಾರೆ, ಅದನ್ನು ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ನೋ ಉದ್ದೇಶದಿಂದ ಆ ನೆಲೆಗಟ್ಟಿನಲ್ಲಿ ನಮ್ಮ ನಜೀರ್ ಸಾಬ್ರು ಇಂದ ಗ್ರಾಮ ಪಂಚಾಯತಿಯವರು ಪಂಚಾಯತಿಯವರಿಂದ ತಂದರು ಕಾನೂನು ಮಾಡಿದ ನಂತರದಲ್ಲೆಲ್ಲ ಅದಕ್ಕೆಲ್ಲ ಅಮೆಂಡ್ಮೆಂಟ್ ಆದವು ಅದೆಲ್ಲ ನಾವು ನೋಡ್ತಾ ಬಂದಿವಿ, ಟೀಕೆ ಮಾಡಕ್ಕೆ ಬಂದಿವಿ. ಅನೇಕ ಹಿಂದಿನ ಸಮಯದಲ್ಲಿ ಅವು ಟೀಕೆಗೆ ಒಳಗಾಗಿದ್ದು ಹೌದು, ಅದೇ ಕಾಲಕ್ಕೆ ಅನೇಕ ತೊಂದರೆಗಳು ಅನುಭವಿಸಿದ್ದು ಹೌದು. ಮತ್ತು ಎಲ್ಲ ನನಗೆ ಈ ಪಿ ಡಿ ಒಗಳು ಕೈಯಲ್ಲೇ ಈ ಒಂದು ಅರ್ಥದ ಒಂದು ಗಂಟನ್ನು ಅವ್ರ ಕೈಯಲ್ಲಿ ಇಟ್ಟಿದ್ದರಿಂದಾಗೆ ಎಲ್ಲರೂ ಪಿ ಡಿ ಒಗೆ ಟಾರ್ಗೆಟ್ ಮಾಡುವಂಥದ್ದು. ಮತ್ತು ಅಲ್ಲಿ ಏನೋ ಅವ್ಯವಹಾರ ಆದರೂ ಯಾರಿಗೆ ಬಂದು ತೆರಿಗೆ ಹತ್ತದ ಅಂದರೆ ಪಿ ಡಿ ಒಗಳಿಗೆ. ಇದೆಲ್ಲ ಆಗಿ ಭಾಳಷ್ಟು ಜನ ಪಿ ಡಿ ಒಗಳು ನೋವನ್ನು ಸಂಕಟವನ್ನು ಕೆಲವರು ಪ್ರಾಮಾಣಿಕರು ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ಸಂಖ್ಯೆ ಕಡಿಮೆ. ಯಾಕಂದರೆ ಅವ್ರು ಪ್ರಾಮಾಣಿಕರಾಗಿ ಇರುವುದೇ ಇಲ್ಲ ಇಲ್ಲಿ ವ್ಯವಸ್ಥೆ. ಇಲ್ಲಿ ಈ ಒಂದು ಶಾಸಕರು ಅದರ ಜೊತೆಗೆ ಸಿ ಇ ಒಗಳು ಮೇಲಾಧಿಕಾರಿಗಳು ಅವ್ರ ಜೊತೆಗಾರರು ಅಲ್ಲಿ ವಾತಾವರಣ ಸದಸ್ಯರು ಅಧ್ಯಕ್ಷರು ಇವರೆಲ್ಲರೂ ಏ ರಗಡ್ ಬಂದದಲ್ಲರಿ ನಮಗೂ ಸ್ವಲ್ಪ ಅದ್ರಾಗ ನಮಗೂ ಸ್ವಲ್ಪ ನಮಗೆ 2% 3% 5% ಹಿಂಗಾಗಿ ಏನು ಅಂತಲ್ಲ ಹೆರವರು ಗಂಟೆಗೆ ಹ್ಯಾಗಲ್ ಕಚ್ಚಾಡಿದಂಗೆ ಅಂತ. ಇದು ನಮ್ಮ ಟ್ಯಾಕ್ಸ್, ಜನಸಾಮಾನ್ಯರ ಪ್ರತಿಯೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅದು ಡೈರೆಕ್ಟ್ ಟ್ಯಾಕ್ಸ್ ಅದು ನಮ್ಮ ಟ್ಯಾಕ್ಸ್. ನಾವು ದುಡ್ಡು ಕಟ್ಟಿದ್ದಾವೆ ನಾವು ಇಲ್ಲೇ ಕುಂತೀವಿ ಇಲ್ಲೇ ನಮ್ಮ ಬಂದು ಏನಪ್ಪ ನಾವು ಹೇಳ್ತೀವಿ ಮೇಲೆ ಮೇಲೆ ಗಾರೆಗಾರ ಇದ್ದಂಗೆ ಅಂತೇಳಿ. ಹಾಂ ಮುಖ್ಯಮಂತ್ರಿಯಿಂದ ಗಾರೆಗಾರ ಕೊಡೋಕೆ ಶುರುವಾಗಿದ್ದ ಇಲ್ಲಿ ಕೆಳಗೆ ಬಂದು ಹತ್ತು ತನಕ ಆ ಕಡ್ಡಿ ಸಹಿತ ಉಳಿದಿರೋದಿಲ್ಲ ಅದನ್ನು ಮಲಗುತ್ತೀನೋ ಅಂತ ಜನ ಇದ್ದಾರೆ ಇಲ್ಲ. ಇಂಥ ಪ್ರಸಂಗಗಳು ನಾವು ನೋಡ್ತಾ ಇದ್ವಿ, ಟೀಕೆನೂ ಮಾಡ್ತಾ ಇದ್ವಿ. ಅದರಲ್ಲಿ ಮತ್ತು ಈ ನಮ್ಮ ಪತ್ರಕಾರರಂಗದ ಬಳಗದ ಗೆಳೆಯರು ಸಹಿತ ಇರ್ತಾರಲ್ಲ, ಯಾಕೆ ಅವ್ರಿಗೆ ಪಾಪ ಬೇರೆ ಉದ್ಯೋಗ ಇಲ್ಲಲ್ಲ ಮತ್ತು ಏನು ಬರೆದ್ರ ಮಂದಿ ಓದೋದಿಲ್ಲ ಅಂತ ನಮ್ಮಲ್ಲಿ ನಿಮಗೆ ಓದ್ತದ ಯಾಕಪ್ಪ ಅಂತಂದ್ರೆ ನಾವು ಮಾಡಿ ಓದೋ ಪ್ರಮಾಣ ಎಷ್ಟಾದ್ರಿ ಕರ್ನಾಟಕದಲ್ಲಿ ಆಗಲಿ ಇಲ್ಲೇ ಆಗಲಿ ಮತ್ತು ಕಲಿತ ಪ್ರಮಾಣ ಕಡಿಮೆ ಅದರಲ್ಲಿ ಓದೋ ಪ್ರಮಾಣ ಇನ್ನೂ ಕಡಿಮೆ ಯಾಕಪ್ಪ ಪಾಸ್ ಆಗಿರ್ಬೋದು ನಮ್ಮಲ್ಲಿ ಒಂದು ಸಾಕ್ಷರತೆ ಬಂದಿರ್ಬೋದು ಅದೆಲ್ಲ ಕೂಡಿಸಿ ಓದೋದ್ರಾಗ ಬೆಳಗ್ಗೆ ಹಾಕಿದ್ರೆ ಯಾರು ಓದಕ್ಕೂ ಓದಲ್ಲ. ಹೀಗಾಗಿ ಪತ್ರಿಕೆ ಮಾರೋದು ಕಡಿಮೆ, ಈಗಂತೂ ಅದು ಕಡಿಮೆ ಆಗಿಬಿಟ್ಟದು. ಅದ್ರ ಜೊತೆಗೆ ಈ ಮೀಡಿಯಾ ಒಂದು ಬಂದದ್ದು ಡಿಜಿಟಲ್ ಮೀಡಿಯಾ ಆ ಮೀಡಿಯಾ ಅಲ್ಲೂ ಸಹಿತ ಅವರು ಅದು ಬೆನ್ನ ತಗೊಂಡು ಏನೋ ಮಾಡುವಂಥದ್ದನ್ನು ನೋಡ್ತಾ ಇದ್ವಿ. ಹೀಗೆ ಎಲ್ಲರೂ ನಡಕ್ಕೆ ಸಿಕ್ಕೊಂಡ ಪಾಪ ಪಿ ಡಿ ಒ ಇದ್ದಂಥವ ಮೊದಲು ಪಿ ಡಿ ಒರು ಖುಷಿಯಾಗಿರ್ಬೋದು ಏನೋ ಪಿ ಡಿ ಒ ಆಗಿದ್ದೀನಿ ಅಂತೇಳಿ. ಬಟ್ ಅನೇಕ ಜನ ಇದರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮತ್ತೇನು ಮಾಡೋದು, ಅನಾರೋಗ್ಯ ತಪ್ಪಿಸೋದು, ಎಲ್ಲಿ ಓಡಿ ಹೋಗೋದು, ನಮ್ಮ ಟ್ರಾನ್ಸ್ಫರ್ ಮಾಡೋಣ ಅಂತೇಳಿ ಇವೆಲ್ಲ ಶುರುವಾಗಿಬಿಟ್ಟು ಈ ಪಿ ಡಿ ಒಗಳು. ಹಿಂಗೆ ಉಳಿದವ್ರು ಮ್ಯಾಲಿನವರು ಸ್ವಲ್ಪ ಬಲಿಷ್ಠ ಇರ್ತಾರೆ, ಈಗ ತಹಸೀಲ್ದಾರದು ಕೆ ಎಸ್ ಇರ್ತಾರೆ ಸ್ವಲ್ಪ ಅವ್ರ ರಕ್ಷಣೆ ಇರ್ತದೆ. ಈ ಪಿ ಡಿ ಒಗಳಿಗೆ ಈ ಒಂದು ನೆಲೆಯಲ್ಲೇ ಏನಾದಪ್ಪ ಅಂದ್ರೆ ತೊಂದರೆಗಳು ಸಾಕಷ್ಟು ಆಗಿದ್ದಾಗ ಅವ್ರನ್ನ ಸಂಘಟನೆ ಮಾಡಿಕೊಂಡ್ರು ಅವರು ಇದನ್ನು ಹಿಂಗಾದ್ರೆ ಇದು ಗೆದ್ದೆ ಕಾಣೋದಿಲ್ಲ ಮತ್ತು ನಮ್ಮನೆಯವರ ಇವೆಲ್ಲ ಮಂದಿ ಕೂಡ ಹರಿ ತಿನ್ನೋದು ಅಷ್ಟೇ ನಾವು ಎಷ್ಟು ತಿನ್ನೋದಪ್ಪ ಒಂದು ರೂಪಾಯಿದಾಗ ಎಲ್ಲೋ ಒಂದು 2 ಪೈಸಾನೋ 3 ಪೈಸಾನೋ ಬೆಳ 10% ತಿಂದರೆ ಇದೆಲ್ಲ ಮಂದಿ ಹಡ್ಕೊಂಡು ನನ್ನ ಹೆಸರು ಕೆಡಿಸ್ತಲ್ಲ ಅಂತೇಳಿ ಅವರು ಸಂಘಟನೆ ಮಾಡಿಕೊಂಡ್ರು. ಆ ಸಂಘಟನೆ ಹೆಸರು ನಿಮಗೆ ಗೊತ್ತದೆ, ಕರ್ನಾಟಕ ರಾಜ್ಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ. ಅವರು ಕ್ಷೇಮವನ್ನು ಅಭಿವೃದ್ಧಿ ಮಾಡ್ಕೊಳ್ಸೋ ಮಾಡಿದರು, ಮಾಡ್ಕೊಂಡು ಸಂಘಟನೆ ಮಾಡಿದ್ರು. ಅದ್ರ ಮೂಲಕ ಇವರದ್ದಿಂದ ಅವರು ಮರಾಯರು ಅಷ್ಟೇ ತಿನ್ನೋದ್ರಿ ಇವರೆಲ್ಲರೂ ಅದಾರ ನಮ್ಗೆ ತೋಳ್ತಾರೆ ಮತ್ತು ನಮ್ಮ ತಲೆ ಕಟ್ತಿರಲ್ಲ ಅಂಥೇಳಿ ಬೆನ್ನು ಹಚ್ಚಿದರು. ಸರ್ಕಾರದ ಮೇಲೆ ಸರ್ಕಾರಕ್ಕೆ ಒತ್ತಡ ತೊಗೊಂಬಂದರು, ಇಲ್ಲ ಪ್ರತಿಯೊಂದರೊಳಗೂ ಅವರು ಏನಪ್ಪ ಅಂತಂದ್ರೆ ಪಾಲ ತೊಗೊಳ್ತಾರೆ ರೀ ನಮ್ಮದಷ್ಟೇ ಅಲ್ಲ ಏನೋ ಇರ್ಬೋದು ಅವೆಲ್ಲ ಎಲ್ಲದಕ್ಕೂ. ಉದಾಹರಣೆಗೆ ನಿಮ್ಗೆ ಹೇಳೋದಪ್ಪ ಅಂದ್ರೆ
ಮನೆಗಳನ್ನ ಕಟ್ಟುವಲ್ಲಿರ್ಬೋದು, ಪರ್ಮಿಷನ್ ಕೊಡುವಲ್ಲಿರ್ಬೋದು, ಮತ್ತೇನೋ ಇರ್ಬೋದು, ಅದರ ಜೊತೆಗೆ ಹೋಟೆಲ್ಗಳು ಮತ್ತೇನು ತೆರೆದಿದ್ದು, ಅಂಗಡಿಗಳನ್ನು ತೆರೆದಿರ್ಬೋದು, ಪರ್ಮಿಷನ್ ಕೊಡುವಲ್ಲಿ ಆಗಿರ್ಬೋದು, ಮತ್ತು ಕಟ್ಟಿಸುವಲ್ಲಿ ಆಗಿರ್ಬೋದು, ಮತ್ತೇನು ಆಗಿರ್ಬೋದು, ಮುಂದೆ ಕಟ್ಟಡ ಕಾಮಗಾರಿಗಳ ವಾಣಿಜ್ಯ ಕಟ್ಟಡ ಕಾಮಗಾರಿಗಳಲ್ಲಿ ಆಗಿರ್ಬೋದು, ವಹಿವಾಟುಗಳ ಆರಂಭಕ್ಕೆ ಪರವಾನಗಿ, ಈ ಸ್ವತ್ತು ನಮೂನೆ 9, 11A, 11B ಈ ನೀಡುವ ಕುರಿತಾಗಿ ಆಗಿರ್ಬೋದು, ಇವೆಲ್ಲ ಕೆಲಸಗಳಲ್ಲಿ ಎಲ್ಲರೂ ಪಾಲಕ ಹೇಳ್ತಾರ್ರಿ. ಅಲ್ಲಿ ನಮ್ಮ ಕಡೆಯಿಂದ ಏನೋ ಮರಸಾರ ಮಾಡಲಾರ, ಮಾಡ್ಲಿಕ್ಕಂದ್ರೆ ನಮ್ಮಲ್ಲಿ ಆ್ಯಕ್ಷನ್ ತೊಗೊತು, ನೀವು ಭ್ರಷ್ಟ ಅಂತ ಹೇಳ್ಕೊತಾರೆ ಹೇಳ್ತಾರೆ ರೀ, ಹೆಸರು ಕೆಡಿಸ್ತಾರೆ ಅಂತ ಹೇಳ್ಕೊಂಡು ಅವ್ರವ್ರು ಚರ್ಚೆ ಮಾಡಿಕೊಂಡು ಅವರೇ ಲಾಭ ಮಾಡ್ಕೊಂಡ್ರೆ ಇಲ್ಲ ಅಂತಲ್ಲ, ಈ ಪಿ ಡಿ ಓಗಳು ಏನಪ್ಪ ಎಲ್ಲ ಸಾಚ ಅಂತೂ ಅಲ್ಲ, ಅದರಲ್ಲಂತೂ ಯಾವುದೇ ಬೆಳೆ ಇಲ್ಲ. ಯಾಕೆಂದರೆ ಅಲ್ಲಿ ಸ್ವಾಚ ಇದ್ದರೆ ಇದ್ಕೊಡೋದಿಲ್ಲ ಅಲ್ಲಿ, ಅಲ್ಲಿ ಎಲ್ಲ ಈ ಸದಸ್ಯರು ಜೊತೆಗೆ ಅಧ್ಯಕ್ಷರು ಅದ್ರ ಜೊತೆಗೆ ಈ ಶಾಸಕರು ಇವರೆಲ್ಲರೂ ಎಲ್ಲ ಯಾರು ಕರ್ನಾಟಕ ಕತೆ ಹೇಳ್ತಾ ಇದ್ದೀನಿ ನಾನು, ಕೇವಲ ಒಂದೇ ಒಬ್ಬ ಪಿ ಡಿ ಓ ಅದು ಒಂದೇ ಪಂಚಾಯತ್ ಅಂತ ಅಲ್ಲ. ಅದಕ್ಕಾಗಿ ಈ ಸಲ ಏನು ಮಾಡಿದ್ದಪ್ಪ ಸರ್ಕಾರ ಇವರೆಲ್ಲರೂ ಕೊಡ್ಕೊಂಡು ಪಿ ಡಿ ಓಗಳು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು, ಅಪ್ಪ ನಮ್ಮ ಹಿಂಗೆ ಮಾಡಿದ್ರೆ ಉಳಿಗೊಡೋದಿಲ್ಲ ಇವರೆಲ್ಲರೂ, ದಯವಿಟ್ಟು ನಾವು ಒಬ್ಬ ಜವಾಬ್ದಾರಿ ಅಲ್ಲ ಪಿ ಡಿ ಓ ಜೊತೆಗೆ ಅಧ್ಯಕ್ಷನ ಸೋಗೊಂಡಿರ್ತು ಒಳಗೆ ಅಧ್ಯಕ್ಷನ ಸದಸ್ಯರನ್ನ ಅಂತ ಮನವಿ ಮಾಡಿಕೊಂಡ್ರು. ಅದು ಸರಿ ಅನಿಸ್ತು ಸರ್ಕಾರಕ್ಕೂ ಸರಿ ಅನಿಸೋದು. ಈಗ ಸಿ ಓಗಳಿಂದ ರಿಪೋರ್ಟ್ ಕೇಳಿಕತ್ತು ಸಿ ಓಗಳು ಏನಂತ ಹೇಳಪ್ಪ ಅದನ್ನು ಅದಕ್ಕೆ ರೂಢಿಸ್ತಾನೆ. ಇದಕ್ಕಿನ್ನ ಏನು ಮುಂದೆ ಅಪರಾಧ ಆಗ್ತಾವೆ, ಆರ್ಥಿಕ ಅಪರಾಧಗಳು ಅವೇನೋ ನಡೆದ್ರು ಬರೀ ಪಿ ಡಿ ಓ ಅಲ್ಲ ಅಲ್ಲಿ ಅಧ್ಯಕ್ಷ ಮತ್ತು ಸದಸ್ಯರು ಜೊತೆ ಸಿ ಇ ಒ ತೊಗೊಂಡ್ರು ಅಡ್ಡಿ ಇಲ್ಲ. ಯಾಕೆಂದ್ರೆ ಅವರು ಸರ್ಕಾರ ರಿಪ್ರೆಸೆಂಟಿವ್ ಮತ್ತು ಶಾಸಕರು ತೊಗೊಂಡ್ರು ಅಡ್ಡಿ ಇಲ್ಲ. ಯಾಕೆಂದ್ರೆ ಅವ್ರು ಎಲ್ಲರೂ ದೊಡ್ಡದ್ರು ಮಾತು ಮಾತಾಡ್ತಾರೆ, ಏ ಇಲ್ಲಪ್ಪ ನಾವು ತ್ಯಾಗಿಗಳು ಹಾಗೆ ಹೇಗೆ ಅಂತ ಅವ್ರಿಗೂ ಪಾಲಿರ್ತದೆ. ಇವರೆಲ್ಲರೂ ಜವಾಬ್ದಾರಪ್ಪ ಇದಕ್ಕಂತ ತೊಗೊಂಡಾಗ ಈ ಸಮಸ್ಯೆ ಏನಾದರೂ ಸಾಲ್ವ್ ಆಗ್ಬೋದಾ, ಭ್ರಷ್ಟಾಚಾರ ಕೊಡ್ಬೋದಾ ಅಂತ ನಮ್ಮ ತರ್ಕ ಜನಸಾಮಾನ್ಯ ಮಾತಾಡಿದ್ರೆ ಪ್ರತಿಯೊಂದು ಹಳ್ಳಿಗಳು ಮಾತಾಡ್ತಾರೆ. ಅದಷ್ಟೇ ಆಗಿ ಎಲ್ಲರೂ ಇರ್ಬೋದು ಅದ್ರಾಗ, ಯಾರ ಮ್ಯಾಲಿಂದ ಬರ್ತದೆ ಕಡೆಗೆ ಮುಖ್ಯಮಂತ್ರಿಗೂ ಬರ್ಬೋದೇನೋ ಈ ಮಾತು ಬೇರೆ. ಆದರೆ ಜನಸಾಮಾನ್ಯ ಮಾತಾಡ್ತಾ ಹೇಳ್ತಾರೆ, ಮಾತಾಡೋದು ಹೇಳ್ತಾ ಇದ್ದೀನಿಲ್ಲ. ಸಿ ಇ ಅವ್ರು ಮಾಡಿರಿ, ತಹಸೀಲ್ದಾರನ ಮಾಡಿರಿ, ಮ್ಯಾಲ ಡಿ ಸಿ ಅವ್ರು ಮಾಡಿರಿ. ಯಾಕಂದ್ರೆ ಇವರೆಲ್ಲರೂ ಅದರಲ್ಲಿ ಒಂದಿಷ್ಟು ತಮ್ಮ ಏನಪ್ಪ ಅಂದ್ರೆ ಪರ್ಸೆಂಟೇಜ್ ತೊಗೊಂಡು ವ್ಯವಹಾರ ಮಾಡಿರ್ತಾರೆ. ಹೀಗಾಗಿ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಏನಾಗಿದೆಪ್ಪ ಅಂತಂದ್ರೆ ಇವರೆಲ್ಲ ಪಾಲು ತೊಗೊಳೋದ್ರಿಂದ ಈ ದೇಶದ ಅಭಿವೃದ್ಧಿನೇ ಇಲ್ಲ. ಯಾಕಿಲ್ಲಪ್ಪ ಅಂದ್ರೆ ಏನು ಕಾಂತದ ಸ್ವಲ್ಪ ಅಷ್ಟ. ಈಗ ನೋಡ್ರಿ ಅಲ್ಲೆಲ್ಲ ಬ್ರಿಡ್ಜ್ ಕಟ್ಟೋದು, ಮತ್ತೇನು ಮಾಡೋದು, ಎಲ್ಲ ಒಂದು ವರ್ಷ ದಿವಾಳ ಇರ್ತಾವೆ. ಈಗ ನಮ್ಮ ರೋಡು ನೋಡಿರ್ತೀವಿ ನೀವು, ಮೊದಲು ಟಾರ್ ಹಾಕಿ ಹೋಗಿರ್ತಾರೆ, ಹೊರಗೆ ನೀವು ಒಂದು ವರ್ಷ ಮುಗಿದೊಳಗೆ ಮಳೆ ಬಂತಂದ್ರೆ ತೆಗ್ದು ಬಿತ್ತಿರ್ತಾವೆ ಮತ್ತು ಸುಣ್ಣ. ಮತ್ತು ಪ್ರತಿ ವರ್ಷ ಮಾಡೋದನ್ನು ತೆಗದ ಕಡಿ ಹೋಗಿದ್ದು, ಮತ್ತೇನು ಹೋಗಿದ್ದು, ಮಾರ್ಸಾಗ ಹಚ್ಚೋದು, ಅದು ದುಡ್ಡು ಹೊಡ್ಕೊಡೋದು, ಪರ್ಸೆಂಟೇಜ್ ಎಲ್ಲ ಪರ್ಸೆಂಟೇಜ್ 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 ಅಂದಾಗ ಈ ಒಂದು ದೊಡ್ಡ ಅಪರಾಧಿ ವ್ಯವಹಾರಕ್ಕೆ ಕೇವಲ ಅಧ್ಯಕ್ಷರನ್ನಲ್ಲ, ಅಧ್ಯಕ್ಷರ ಜೊತೆಗೆ ಅಲ್ಲಿ ಶಾಸಕರನ್ನು ಅದ್ರ ಜೊತೆ, ಯಾಕಂದ್ರೆ ಕ್ಲಿಯರ್ ಆಗಿ ಬರಲಿಲ್ಲ ದುಡ್ಡು ಎಷ್ಟು ಬಂದಿದೆ, ಆ ದುಡ್ಡು ನಮ್ಮ ಜನಕ್ಕೆ ಮುಟ್ಟಬೇಕು, ಆ ವ್ಯವಹಾರಕ್ಕೆ ಆಗಬೇಕು ಅನ್ನೋದು ನಮ್ಮದು ಉದ್ದೇಶ. ಪಿ ಡಿ ಒಳಗೂ ಬೇಕಾಗಿಲ್ಲ, ಯಾಕಪ್ಪ ಅವ್ರಿಗೆ ಪೇಮೆಂಟ್ ಕಡಿಮೆ ಅದನ್ನ ಸರ್ಕಾರ ಕಡಿಮೆ ಕೊಡ್ತದೆ, ಇವ್ರ ಪೇಮೆಂಟ್ ಸಿಕ್ಕಾಪಟ್ಟೆ ಪೇಮೆಂಟ್ ಅದ ಅವ್ರಿಗೆ ಅವ್ರ ಮಕ್ಕಳಿಗೆ ಬದುಕಿಸೋದ, ಮತ್ತೆ ಯಾಕ್ರಿ ಇವ್ರಿಗೆ ಎಬ್ಸುವಂಥ ಕೆಲಸ ಹಚ್ಚಬೇಕಾಗ್ಯದ. ನೀವಿಷ್ಟು ಮಾಡಿಬಿಟ್ರಂದ್ರೆ ಎಲ್ಲರೂ ಎಲ್ಲರೂ ಅಟ್ಯಾಕ್ ಮಾಡೋದು, ಎಲ್ಲರೂ ಜವಾಬ್ದಾರಪ್ಪ, ಎಲ್ಲರೂ ಉತ್ತರದಾಯಿ. ತಹಸೀಲ್ದಾರಾಗಿ ಜವಾಬ್ದಾರಿ ಇಲ್ಲ, ಇಲ್ಲಿ ಪಿ ಡಿ ಓ ಪಿ ಡಿ ಓನ ಜೊತೆಗೆ ನಮ್ಮ ಅಧ್ಯಕ್ಷರಾಗಿ ಜವಾಬ್ದಾರಿ ಇಲ್ಲ, ಸದಸ್ಯರಾಗಿ ಜವಾಬ್ದಾರಿ ಇಲ್ಲ, ಎಲ್ಲರೂ ಒಂದಿಲ್ಲ ಒಂದು ಹಂತದಾಗ ಕೂಡಿರ್ತಾರೆ. ಮತ್ತು ಇವರು ರೊಕ್ಕ ತೊಗೊಂಡು ಸುಮ್ಮನೆ ಕೊಡೋಕ್ಕಿಂತಲೂ ಹಿಂಗೆ ಆಯ್ತಪ್ಪ ಅಂತಂದರೆ ನಮ್ಮನ್ನು ಜವಾಬ್ದಾರಿ ಹಾಕಿಪ್ಪ ಅಂತಿರ್ಕೊಂಡು ಏನೋ ತಪ್ಪು ಮಾಡಿದ್ರೆ ಪಿ ಡಿ ಓ ಅವ್ರ ಹೆಸರಾಗಿ ಎಲ್ಲಿ ಅವ್ಯವಹಾರ ಆಗೈತಿ ಅವ್ರು ತಿಳಿಸ್ತಾರೆ. ಆಗ ಪಿ ಡಿ ಓನು ಏನಾಗ್ತಾರಪ್ಪ ಶುದ್ಧ ಆಗ್ತಾನೆ, ಹೌದಪ್ಪ ಇದು ನನಗೆ ಬಂದು ನನಗೂ ಬರ್ತದೆ ಹೆಸರು ಹೊಲ್ಲಪ್ಪ ಅಂತ ಆಗ ರಿಕ್ಕಾಗಿಬಿಡ್ತಾರೆ. ನಾವು ಸಹಿ ಮಾಡೋದಿಲ್ಲಪ್ಪ, ಅವ್ಯವಹಾರದಲ್ಲಿ ಸಹಿ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಇವು ಕೇವಲ ನೀವು ಅಧ್ಯಕ್ಷರನ್ನು ಮದ್ದಿನ ಮಾಡಿದರೆ ಮತ್ತು ಇಲ್ಲಿ ಶಾಸಕರು ಬಿಟ್ಟಂಗೆ ಆಗ್ತದೆ. ಯಾಕಂದ್ರೆ ಶಾಸಕರಿಂದ ಒಂದು ಇವತ್ತಿನವರೆಗೆ ಈ ದೇಶದ ಒಂದು ದೊಡ್ಡ ಏನಪ್ಪ ದುರಂತ ಏನಪ್ಪ ಅಂದ್ರೆ ಈ ಶಾಸಕರು ಎಂ ಪಿಗಳು ಅವರು ಸಹಿ ಇವ್ರನ್ನು ನೀವು ಅದನ್ನು ಪಾಲುದಾರ ಮಾಡುವಂಥದ್ದು ಮಾಡಿದ್ರೆ ನಮ್ಮ ಹತ್ರ ಇದು ಉಡುವಂಥದ್ದು. ನೀವೆಲ್ಲ ಒಂದಿಷ್ಟು ನೆನಪ ಇದು ಮಾಡಿಕೊಂಡು ಕೆಳಗಿನ ಹಂತದ ಅಧಿಕಾರಿಗಳನ್ನು ನೀವು ಬಲಿಪಶು ಮಾಡಿದರೆ ಮ್ಯಾಲಿನವ್ರು ಮಾತ್ರ ಅವ್ರು ಬೇಡದ ಬಿಡೋದೇ ಇಲ್ಲ. ಯಾಕಂದ್ರೆ ಮೊನ್ನೆ ಪಿ ಎಸ್ ಐ ಸ್ಕ್ಯಾನಲ್ಲಿ ನೋಡಿದಿರಿ, ಮತ್ತೇನು ನೋಡಿದಿರಿ, ಪ್ರತಿಯೊಂದು ಹಂತದಲ್ಲಿ ನೀವು ದುಡ್ಡು ಕೊಡಲ್ಲ ಏನೂ ಆಗೋದಿಲ್ಲ. ಇವು ಕಾಲೇಜಲ್ಲಿ ಈಗಂತೂ ತುಂಬ್ಕೊಳ್ಳೋದು ಬಂದ್ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಾಗ, ಎಲ್ಲಿ ಹೋಗ್ರಿ ನೀವು ದುಡ್ಡು ಕೇಳೋದು ಆಗೋದಿಲ್ಲ. ಅದಕ್ಕಾಗಿ ಇವರೆಲ್ಲರೂ ಜವಾಬ್ದಾರಿ ಅನ್ನುವಂಥ ಒಂದು ಕಾನೂನು ತಂದು ಇದನ್ನು ನಾವು ಈ ಅಪರಾಧ ಆರ್ಥಿಕ ಅಪರಾಧ ಆಗಿರ್ಬೋದು ಮತ್ತೇನೋ ಆಗಿರ್ಬೋದು ಎಲ್ಲದಕ್ಕೂ ಎಲ್ಲ ಕೂಡಿ ಜವಾಬ್ದಾರಪ್ಪ. ಯಾಕಂದ್ರೆ ದುಡ್ಡ ಇದು ಹರ ಹಂಚಬೇಕಾದ್ರೆ ಈಗ ನೋಡಿರಿ, ಮತ್ತು ಜಾಯಿಂಟ್ ಸೈನ್ ಇರ್ತದೆ ಈ ಒಂದು ಅಧ್ಯಕ್ಷನದು ಮತ್ತು ನಮ್ಮ ಪಿ ಡಿ ಓ ಅವ್ರದ್ದು. ಈ ಜಾಯಿಂಟ್ ಸೈನ್ ಇದ್ದಾಗ ಸಹಜವಾಗಿ ಅವರು ಹೊಣೆಗಾರರು ಆಗ್ತಾರೆ ಅದಕ್ಕೆ. ಯಾಕಂದರೆ ಅಧ್ಯಕ್ಷರು ಸಹಿ ಇಲ್ಲದೆ ದುಡ್ಡು ಹೊರಗೆ ಬರೋದಿಲ್ಲ, ಆಗ ಅಧ್ಯಕ್ಷರು ಕೇಳ್ತಾರೆ ಅವ್ರಿಗೆ ಹೇಳಿದ್ದು ಒಂದು ಮಾಡಿದ್ದು ನಡೀತು ಅಂದರೆ ಇದಕ್ಕೆ ಇಷ್ಟು ದುಡ್ಡು ಬಂದು ಸ್ಯಾಂಕ್ಷನ್ ಮಾಡಿ ಆದರೆ ಇಷ್ಟು ದುಡ್ಡಪ್ಪ ಶಾಸಕ ಕೊಡೋದು ಇಷ್ಟು ದುಡ್ಡು ಸಿ ಇ ಓ ಕೊಡೋದು ಅಂತ ಬಂದಾಗ ಅವ್ರಿಗೆ ಯಾಕ್ರಿ ಕೊಡೋದು ಕೇಳ್ತಾರೆ ಅಧ್ಯಕ್ಷ. ಅಧ್ಯಕ್ಷರು ಯಾವ ಇದಿಲ್ಲ ಅಂಜಿಕಿಲ್ಲ, ಯಾಕಪ್ಪ ಅಂತಂದ್ರೆ ಅವ್ರು ಇದ್ದಂಥವ್ರು ಸ್ವತಂತ್ರ ಇರ್ತಾರೆ. ಇಲ್ಲೇ ತೊಂದರೆ ಬರೋದು ಯಾರಿಗಪ್ಪ ಅಂದರೆ ಪಿ ಡಿ ಓಗ, ಆಗ ಪಿ ಡಿ ಓಗೆ ಒಂದು ಹಾದಿ ಆಗ್ತದೆ, ಇಲ್ಲರಿ ಅಧ್ಯಕ್ಷರ ಒಪ್ಪೋದಿಲ್ಲ ನಾವು ಇದನ್ನು ಮಾಡೋದಿಲ್ಲರಿ ಅಂತ. ಅದ್ರ ಜೊತೆಗೆ ಸಹಜವಾಗಿ ನಾಳೆ ಏನಾದರೂ ಅವ್ರನ್ನ ಆರ್ಥಿಕ ಅಪರಾಧೀಕರಣದ ಏನೋ ಬಂತು ಅಂತಂದ್ರೆ ಆ ಸಂದರ್ಭದಲ್ಲಿ ಏನು ಮಾಡಿಬಿಡ್ತಾರಪ್ಪ ಅಂತಂದ್ರೆ ಸಹಜವಾಗಿ
ಅಧ್ಯಕ್ಷರು ಸಹಿತ ಇಲ್ಲರಿ ಇದ್ರ ಶಾಸಕರಿಗೆ ಇಷ್ಟು ಹೋಗಿದ್ರಿ, ಶಿವಗೂ ಇಷ್ಟು ಹೋಗಿದ್ರಿ, ಇವರೆಲ್ಲ ಜವಾಬ್ದಾರಿ ಅಂತ ಬರ್ತಾರೆ. ಅಂದ್ರೆ ಇವರ ಮಾಫಿ ಸಾಕ್ಷಿಯಾಗಿ ಬಿಡ್ತಾರಂತ. ಆಗ ಸಹಜವಾಗಿ ನಾವು ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ. ಅದೆಲ್ಲ ಬಿಟ್ಟು ಕೇವಲ ಈ ಅಧ್ಯಕ್ಷರನ್ನು ಸೇರ್ಸಂತ ಹೇಳಿದಿರಿ, ಆದರೆ ಶಿವಗಳು ತೊಳೆದು ಬಿಡ್ತಾರೇನು ಅವ್ರು, ನಾವು ಇವ್ರು ಮಾಡೋದಿಲ್ಲೇನು, ಅವ್ರಿಗೆ ಮುಟ್ಟೋದಿಲ್ಲೇನು, ಅವ್ರು ಪಿಡಿಗಳು ಕೇಳಿ ಹೇಳ್ತಾರೆ ಪಾಪ ಅವರು. ಯಾಕಂದರೆ ಇಲ್ಲಿವರೆಗೆ ಈ ಒಂದು 5226 ಪಿಡಿಗಳಿದ್ದಾರೆ, ಅದರಲ್ಲೇ 756 ಜನ ಪಿಡಿಗಳು ಈಗಾಗಲೇ ವಿಚಾರಣೆ ಆದ್ಯದಲ್ಲಿದ್ದಾರೆ. ಭ್ರಷ್ಟಿದ್ದೀರಪ್ಪ, ಮತ್ತೆ ನೋಡಿದ್ರಿ ನೀವು ಯಾಕೆ ಕ್ಲಿಯರೆನ್ಸ್ ಕೊಡ್ರಿ, ಹಾಗೆ ಹೀಗೆ ಬೆಳೆದಿದ್ದಾರೆ. ಆದರೆ ಈಗಾಗಲೇ 120 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅಥವಾ ಆರೋಗ್ಯ ಸರಿಯಿಲ್ಲ ಸತ್ತು ಹೋಗಿಬಿಟ್ಟಿದ್ದಾರೆ. ಅದು ಕಾರಣ ಏನ ಯಾರು ಹೇಳಿದವ್ರು? ಹಿಂಗಾಗಿ ಪಿಡಿಒ ಆಗೋದಕ್ಕೆ ಪಾಪೋಸ್ಟ್ ಹೋಗಿ ಎಲ್ಲರೂ ಹೊಸ್ತಾ ಇರ್ತಾರೆ. ಬ್ಯಾಡ್ ಬಿಡಪ್ಪ, ಅದೇನೋ ಕಿರಿಕಿರಿ ಮರಾಯ, ಎಲ್ಲರಿಗೂ ಕೈ ಮುಗಿದ್ರೆ ಹಿಡಿದು ಅಧ್ಯಕ್ಷನ ಹಿಡ್ಕೊಂಡು, ಸದಸ್ಯನ ಹಿಡ್ಕೊಂಡು, ಮೇಲೆ ಶಾಸಕ ಹಿಡ್ಕೊಂಡು, ಆದಮೇಲೆ ಸಿಇಒನ ಹಿಡ್ಕೊಂಡು ಎಲ್ಲರೂ ಕೈ ಮುಗಿದ ಸಾಹೇಬ್ರ ಸಾಹೇಬ್ರ ಸಾಹೇಬ್ರ. ಅದಕ್ಕಿಂತ ನಾವು ಸುಮ್ಮನೆ ಏನೋ ಮರ ನಮ್ಮ ಹೊಲ್ದಾನ ಕೆಲಸ ಮಾಡಿ ಸಾಕಲ್ಲ ಅನ್ನೋಂಥದ್ದು ಭಾಳಷ್ಟು ಜನ ಪಿಡಿಗಳ ಅಭಿಪ್ರಾಯ ಆಗಿದೆ. ಅದು ಅವ್ರಿಗೆ ಬಿಟ್ಟು ಹಾಕಿ ಆಗೋದಿಲ್ಲ ಅದು, ನಂಗೆ ಅನ್ಕೊಂಡು ಅಲ್ಲೇ ಇರ್ತಾರೆ ಅವರು. ಯಾಕಂದ್ರೆ ನಾನು ಉಳಿಸ್ತಾರಪ್ಪ ಏನು ಮಾಡಲಿ, ಏನು ಅವಶ್ಯಪಡ್ತೀನಿ ತೋರಪ್ಪ ನೀನು ತಿರುಗಿಸೋಣ ಅನ್ನುವಂಥ ಶಾಸಕರು ಇದ್ದಾರೆ. ನೀವು ಮಾಡಿ ಏನು ಅದನ್ನು ಹಿಂದದನೆ ಹಿಂದದನೆ ಅಂದ್ರೆ ನಾನು ಉಳಿಸ್ತಾನೆ ಅಂದಂಗೆ. ಅವು ಉಳಿಸ್ತಾರಿಲ್ಲ ಅಂತಲ್ಲ, ಯಾಕಂತಂದ್ರೆ ಮುಂದೆ ಹಾಕೋದು ಮುಂದೆ ಹಾಕೋದು ಹೋದ ಕೇಸನ್ನು. ಈಗ ಎಷ್ಟೋ ಜನ ಪಿಡಿಒಗಳು ಉಳ್ಕೊಂಡಿದ್ದು ಅದಾವೆ, ಅದೇನಿಲ್ಲ ಅಂತಲ್ಲ. ಆದರೆ ಭಾಳಷ್ಟು ಜನರಿಗೆ ಕೆಲವೊಂದು ಅತಿ ದೊಡ್ಡ ಅಪರಾಧ ಆದಾಗ, ಆರ್ಥಿಕ ಅಪರಾಧ ಆದಾಗ ಅದನ್ನು ಅನೇವರು ಶಿಕ್ಷೆ ಕೊಡುವಂಥ ಪ್ರಸಂಗ ಬರ್ತಾರೋ, ಅಂಥ ಪ್ರಸಂಗ ಬಂದಾಗ ಅನೇಕ ಪಿಡಿಒಗಳು 125 ಜನ ಪಿಡಿಒಗಳು ಈಗ ಆತ್ಮಹತ್ಯೆನೋ ಅಥವಾ ಅನಾರೋಗ್ಯಕ್ಕೂ ಬಲಿಯಾಗಿ ಸತ್ತಿದ್ದಾರೆ ಅಂತ ರಿಪೋರ್ಟ್ಸ್ ಅವರು. ಎಲ್ಲರೂ ನಮ್ಮ ಪಿಡಿಒಗಳ ಸಂಘಟನೆ ಸಂಘ, ಅದಕ್ಕೆ ರಾಜು ಆರಾಧನ್ ಅವರು ಅಧ್ಯಕ್ಷರಿದ್ದಾರೆ. ಅವರದ್ದಂಥವ್ರು ಈ ಒಂದು ಮೂಮೆಂಟ್ ಮಾಡೋಣಪ್ಪ, ನಾವು ಎಲ್ಲ ನಾವು ಹೊರದು ಬೇಡ, ನಾವು ಹೊತ್ಕೊತ ಹೋಯ್ತೀವಿ ಅಂದರೆ ಹಂಗೆ ಹೇರ್ಕೋತ ಹೋಗ್ತಾರೆ. ಮತ್ತು ಎಷ್ಟು ದಿನ ನಾವು ಶಾಸಕರಿಗೆ ಅವ್ರು ಇವ್ರಿಗೆಲ್ಲ ಸಿಗೋದು ಬಗ್ಗೆ ಅಪ್ಪ ನೀವು ಅಪ್ಪ ನೀವು ಅಂತೇಳಿ ನಾವು ಸ್ವತಂತ್ರವಾಗಿ ಇವತ್ತು ಮಾಡೋಣಪ್ಪ, ತಪ್ಪೈತಿ ಎಲ್ಲರೂ ತೋರಿದ್ರಾಗ. ಇದ್ರ ಏನೋ ಪುಣ್ಯ ಬಿಟ್ಟಿದ್ದಾರೆ ಇವರು ಶಾಸಕರನ್ನ, ಇನ್ನು ಅವ್ರನ್ನ ಶಾಸಕ ಸಿ ಇಒ ಎಲ್ಲರದ್ದು ಆಗಬೇಕಿದ್ರೊಳಗೆ. ಡಿ ಸಿ ಅವ್ರನ್ನ ಕೌಂಟ್ ಮಾಡಿರ್ತಾರೆ, ಏನು ತಪ್ಪಿಲ್ಲ, ಎಲ್ಲಿ ಹೋಗ್ತಾವೆ ಸುದ್ದಿಗಳಿದ್ದಾವೆ, ಸುದ್ದಿಗಳಿಗೆ ಕ್ಲಿಯರ್ ಆಗಬೇಕು. ಅದು ಎಲ್ಲರೂ ಬಾಧ್ಯಸ್ಥರನ್ನು ಮಾಡಿದಾಗ, ಎಲ್ಲರೂ ಇದಕ್ಕೆ ಇದಕ್ಕೇನಂತ ನೀವು ಉತ್ತರದಾಯಿತ್ವವನ್ನಾಗಿ ಮಾಡಿದಾಗ ಸಹಜವಾಗಿ ಈ ಭ್ರಷ್ಟಾಚಾರದ ಪ್ರಮಾಣ ಕಡಿಮೆ ಆಗಬಹುದು ಅಂತ. ಆಗ ಸಹಜ ಭ್ರಷ್ಟಾಚಾರ ದುಡ್ಡು ಅವ್ಯವಹಾರ ಆಗೋದಿಲ್ಲ ಅಂದಾಗ ಯಾರೂ ಶಾಸಕರಾಗಿ ಬಡದಾರಕ್ಕೆ ಹೋಗೋದಿಲ್ಲ, ಯಾರೂ ಸದಸ್ಯರಾಗಿ ಬಡದಾರಕ್ಕೆ ಹೋಗೋದಿಲ್ಲ, ಗ್ರಾಮ ಪಂಚಾಯತಿಯು ಅಧ್ಯಕ್ಷರಾಗಿ ಹೋಗೋದಿಲ್ಲ. ಯಾಕಂದರೆ ಅಲ್ಲಿ ಸಿಗದಿದ್ರೆ ಹೋಗಿ ಕಿಸೆ ಹರ್ಕೊಂಡು ಮಾತು ಹೋಗಿ ಖಾಲಿ ಬರೋದಕ್ಕೈತಿ, ಬೇಡ ಅಂತೇಳಿ ಅಟ್ಲೀಸ್ಟ್ ಈ ಅವ್ಯವಹಾರ ಮಾಡುವಂಥ ಜನ ಅದನ್ನು ದೂಸರಿವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇವತ್ತಿನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇತ್ತು ಲಕ್ಷ ಹರಿಸ್ಬೇಕಾಗಿದೆ. ಕೇವಲ ಇಷ್ಟೇ ಅಲ್ಲ, ಅಧ್ಯಕ್ಷನ ಜವಾಬ್ದಾರಿ ಮಾಡೋದು, ಸದಸ್ಯನ ಜವಾಬ್ದಾರಿ ಮಾಡೋದು ಅಲ್ಲ, ಸಿಇಒನ ಜವಾಬ್ದಾರಿ ಮಾಡಿರಿ. ಅವ್ರ ಮೇಲಿಂಥ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಅಥವಾ ಡಿ ಸಿ ಇರ್ಬೋದು, ಅವ್ರಿಗೂ ಜವಾಬ್ದಾರಿ ಉತ್ತರದಾಯಿತ್ವ ಮಾಡಿರಿ, ಅವ್ರು ತಪ್ಪಿಸ್ಕೋಬಾರದು ಇದನ್ನು. ಅಂದ್ರೆ ನೀವು ಅಂದರೆ ನಮ್ಮ ಸರ್ಕಾರ ಅಥವಾ ನಮ್ಮ ಸರ್ಕಾರಕ್ಕಿಂತ ಜನರ ದುಡ್ಡು ಟ್ಯಾಕ್ಸ್ನ ಬಂದಿದ್ದೀನಿ, ಸರ್ಕಾರ ನಮ್ಮ ಕಿಸೆಯಿಂದ ಕೊಡೋದಿಲ್ಲ ದುಡ್ಡನ್ನು, ಇವರಿಗೆಲ್ಲ ಪೇಮೆಂಟ್ ಮಾಡೋದು ನಮ್ಮ ದುಡ್ಡು ನಮ್ಮ ಟ್ಯಾಕ್ಸಿಂದ. ಇವತ್ತು ನಮ್ಮ ದೇಶ ನಡೆಯೋದು ಬರೀ ಟ್ಯಾಕ್ಸಿಂದ ರೀ. ಇಲ್ಲ ಯಾವ ಉದ್ಯೋಗಗಳಿಲ್ಲ, ಉದ್ಯಮಗಳು ಬೆಳೀತಾ ಇಲ್ಲ, ಶಿಕ್ಷಣ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ಶಿಕ್ಷಣ ರಂಗದಾಗ ಏನೂ ಇಲ್ಲ, ಇಲ್ಲ ಖಾಲಿ ಆಗಿದಾವೆ, ನಿರುದ್ಯೋಗ ಸಂಖ್ಯೆ ಹೆಚ್ಚಾಗಿದೆ, ನಿಮಗೆ ಗೊತ್ತದ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೇವಲ ನೀವು ಅಧ್ಯಕ್ಷರನ್ನ ಮತ್ತು ಪಿ ಡಿ ಒಗಳನ್ನ ಜವಾಬ್ದಾರಿ ಮಾಡೋಕ್ಕಿಂತಲೂ ಮತ್ತು ನಮ್ಮ ಹಳ್ಳಿಗಳು ಎದ್ದು ನಿಂತಾಗ ಮಾತ್ರ ಏನು ಮಾಡೋಕ್ಕೆ ಸಾಧ್ಯದ. ನೀವು ಕೂಡ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹಣ ಕೊಟ್ಟಿರ್ತೀರಿ, ಆದರೆ ಈ ತುಳುಗರೆಲ್ಲ ಬೆಳೆದು ಬಿಟ್ಟಿರ್ತಾರೆ, ಯಾವುದು ಕೆಲಸಕ್ಕೆ ಏನು ಮಾಡಿ ಆಳು ಹೊಡೆಯುವಂಥ ಪಂಟರು ಮತ್ತು ಅವ್ರನ್ನ ದೂರುಗೊಳಿಸ್ಬೇಕಾಯ್ತು, ಅದು ಎಲ್ಲರೂ ಪಾಲದು ಇದಂತೀ ನಗ್ನ ಸತ್ಯ. ಮತ್ತು ಸ್ವತಃ ಸಿದ್ದರಾಮಯ್ಯವರಿಗೂ ಇದೆಲ್ಲ ಗೊತ್ತದಿಲ್ಲ ಅಂತಲ್ಲ. ಅದಕ್ಕೆ ಇದಕ್ಕೆಲ್ಲದಕ್ಕೂ ಒಂದು ಶಾಶ್ವತ ಪರಿಹಾರ ಹುಡುಕಬೇಕಾಯ್ತದೆ. ಕೇವಲ ಇವ್ರು ಬಂದು ಬಲಿ ಪಶು ಮಾಡಲಿಕ್ಕೆ ಹೋಗ್ಬೇಡ್ರಿ, ಅವ್ರು ಯಾರ್ಮೇಲೆ ಹೇಳ್ತಾರಲ್ಲ ಅವ್ರನ್ನೂ ಸಹಿತ ತೊಗೊಂಡು ಎಲ್ಲರೂ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಮಾಡಿದರೆ ಇದೇನಾದ್ರು ಶುದ್ಧ ಆಗ್ಬೋದು. ಎಲ್ಲಿವರೆಗೆ ನಮ್ಗೆ ಲಂಚ್ ಸಿಗುದಿಲ್ಲ ಅಂತ ಮನಸ್ಸಿಗೆ ಬರೋದಿಲ್ಲ ಈ ಸದಸ್ಯರಿಗೆ ಇನ್ನುಳಿದವ್ರಿಗೆ, ಅವ್ರದ್ದಂತೂ ಇಲೆಕ್ಷನ್ ಇಲ್ಲ, ಅವ್ರನ್ನ ದುಡ್ಡು ಹಾಕೋರ ದುಡ್ಡು ತೆಗೆ. ಇವತ್ತು ಇಲೆಕ್ಷನ್ ಅಂದ್ರೆ ಏನಾಗಿದೆ ರೀ, ದುಡ್ಡು ಹಾಕೋದು ಆರಿಸ್ಕೊಂಡು ಬರೋದು ದುಡ್ಡು ತಕ್ಕೊಳ್ಳೋದು, ಅದು ವ್ಯಾಪಾರ ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳು. ಏ ಇವತ್ತೆ 10 ಕೋಟಿ ಹಾಕಿದ್ರು, ನಾಳೆ 100 ಕೋಟಿ 500 ಕೋಟಿ ಹೊಡ್ಕೊಂಡು ಹೋಗ್ಬಿಡೋದು. ಅಂದರೆ ಅದು ದಂಧೆ ಮಾಡಿದ್ದಾರೆ, ಈ ದಂಧೆ ಹೋಗ್ಬೇಕಾಗಿತ್ತು, ಅದ್ರಲ್ಲಿ ಎಲ್ಲ ಶುದ್ಧ ಆಗಬೇಕಾಗ್ತದೆ. ಅದಕ್ಕೆ ಸಿದ್ದರಾಮಯ್ಯವ್ರನ್ನ ಕೇಳ್ಬೋದು ಇಷ್ಟ. ಈ ಮೂಲಕ ಈ ಸಿದ್ದರಾಮ ಮೂಲಕ ನೀವು ಇದ್ದಂಥವ್ರು ಪಿ ಡಿ ಒಗಳನ್ನ ಮತ್ತು ಅಧ್ಯಕ್ಷರನ್ನ ಸದಸ್ಯನ ಅಷ್ಟೇ ಅಲ್ಲ, ಜೊತೆ ಸಿ ಇಒಗಳನ್ನು ಅದನ್ನು ಕೊಡಿಸ್ರಿ, ಅದನ್ನೆಲ್ಲ ಅಧಿಕಾರಿಗಳು ಸೇರಿಸ್ರಿ. ಯಾಕಂದರೆ ದುಡ್ಡು ಅದು ಜನರ ದುಡ್ಡದ, ಆ ಜನರ ದುಡ್ಡು ಜನರ ಕೆಲಸಕ್ಕೆ ಉಪಯೋಗ ಆಗಲಿ, ಈ ಕಳ್ಳರಿಗೆ ಸುಳ್ಳರಿಗೆ ಸೇರದೇ ಇರಲಿ, ಅವ್ರ ಕೃಷಿ ಇರಲಿ ಅಂತೇಳಿ ನಮಗೆ ಒಂದು ಅನಿಸಿದ ನಿಮ್ಮ ಜೊತೆ ಹೇಳಿ. ಮತ್ತು ಜನರು ಇದನ್ನ ಮಾತಾಡ್ತಾ ಇದ್ದಾರೆ, ಜನರಲ್ಲೂ ಇದೆ ಅದ, ಭಾಳ ಜನ ಇದನ್ನು ಮಾತಾಡ್ತಾರೆ. ನೀವು ಹಳ್ಳಿಗಳಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗ್ತಾವೆ, ಪ್ರತಿಯೊಂದು ಪಂಚಾಯತ್ ಒಳಗೆ ಪಿ ಡಿ ಒ ಎಷ್ಟಿಂದ, ಅಧ್ಯಕ್ಷ ಇರ್ತಿಂದ, ಯಾರು ಇರ್ತಿದ್ರು, ಅಥವಾ ಶಾಸಕ ಇರ್ತಿಂದ, ಜೊತೆಗೆ ಸಿ ಇಒಗಳು ಎಷ್ಟಿದ್ರು, ಯಾರಿಗೆ ಎಷ್ಟು ಪಾಲೋದು ಅಲ್ಲಿ ಒಳಗೆ ಹೋಗಿ ಕೇಳಿದ್ರೆ ನಿಮ್ಗೆ ಚಿದ್ದು ಉತ್ತರ ತಯಾರಿರ್ತಾವೆ. ಮತ್ತು ಜನನೂ ಅಷ್ಟು ಅಲರ್ಟ್ ಆಗಿದ್ದಾರೆ. ಅದ್ರ ಜೊತೆಗೆ ಇವರೆಲ್ಲ ಕಳ್ಳರಾದಾಗ ನಮ್ಮ ಪತ್ರಿಕಾರಂಗನು ನಾವು ಎಷ್ಟು ಬರೋದು ಏನು ಮಾಡೋದ್ರಿ,
ಅವ್ರು ತಿನ್ಕೊಂಡು ಹೋಗ್ತಾರೆ, ನಮಗೆ ಎಷ್ಟು ಸಿಗ್ತದೆ ಅಂತೇಳಿ ಇವರು ಹೋಗ್ತಾರೆ. ಹಿಂಗಾಗಿ ಈ ವ್ಯವಸ್ಥೆ ಗಬ್ಬೆದ್ದು ಹೋಗ್ಯದ. ಈ ಗಬ್ಬೆ ಹೇಳೋದಕ್ಕೆ ಇದು ನಿಲ್ಲಿಸ್ಬೇಕಾಗಿದ್ರೆ ಇವರೆಲ್ಲರೂ ಉತ್ತರದಾಯಿಗಳು ಅನ್ನುವಂಥ ಕಾನೂನು ಮಾಡಿದ್ರೆ ಭಾಳ ಉತ್ತಮೇನೋ ನೋಡಿ ವಿಚಾರ ಮಾಡಿರಿ. ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಜೊತೆ ಕಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗಬೇಡ್ರಿ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಹೇಳೋದು ನಿಮ್ಮಪ್ಪ ಅಂತಂದ್ರೆ, ಇದು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಏ ಸೀತಾರಾಮ್ ಇದು ಸತ್ಯ ಗಂಗಿನಲ್ಲಿ ಬಂದರೆ ಇವಾಗ.